ಸೂರ್ಯ ಬರ್ತಾನ ಆ ಸೂರ್ಯನ ಒಂದು ದೀಪವ ಈ ಒಂದು ಜಗತ್ತನ್ನು ಬೆಳಗಿದ ಹಾಗೆ ಈ ಒಂದು ದಕ್ಷರ ಮುಂದೆ ಹಂಚುವಂತಹ ದೀಪ ಏನಿದೆಲ್ಲ ನಮ್ಮೆಲ್ಲರಿಗೂ ಸನ್ಮಾನದ ದೀಪವನ್ನಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳಿದ ಆ ದೀಪವನ್ನ ಉದ್ಘಾಟನೆ ಮಾಡಿದಂತಹ ಎಲ್ಲರಿಗೂ ಸಹಿತ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾರೆ. ಈ ಒಂದು ಸನ್ಮಾನ ಸಮಾರಂಭ ಬಹಳಷ್ಟು ಒಂದು ವಿಶೇಷವಾದಂತ ಸನ್ಮಾನ. ನನ್ನ 2023 ಚುನಾವಣೆ ಗೆಲುವಿಗೆ ಕಾರಣೀಭೂತರಂತ ಅನೇಕ ಸಾಕಷ್ಟು ಸ್ವಾಭಿಮಾನಿ ಕಾರ್ಯಕರ್ತರಲ್ಲಿ ಕೆಲವಷ್ಟು ಕಾರ್ಯಕರ್ತರನ್ನ ಸಲ್ಲಿಸುವಂತವ್ರನ್ನ ಆಯ್ಕೆ ಮಾಡಿ ಸಲ್ಲಿಸಿಕೊಂಡವರು ಅವರಿಗೆ ಬಹಳಷ್ಟು ಜನರಿಗೆ ಒಂದು ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿ ನಾನು ಮಾಡಬೇಕಾದಂತ ಕೆಲಸ ನನ್ನ ಹೃದಯಕ್ಕೆ ಸಲ್ಲಿಸಿಕೊಂಡು ಮಾಡಿದ್ದಾರೆ. ಇದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನು ಪ್ರಯುಕ್ತ ಜೊತೆಗೆ 2023 ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಯಿತು. ಬಹಳಷ್ಟು ವರ್ಷಗಳಿಂದ ಒಂದು ಸಂಘಟನೆಯನ್ನ ಮಾಡುವ ಮುಖಾಂತರ ಅನೇಕ ಯುವಕರ ಪಡೆಗಳನ್ನ ಕಂಡುಕೊಂಡು ಯಾವ ಅದೇ ಈ ಸಮಾಜ ಆ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ನನ್ನ ಕ್ಷೇತ್ರಾದ್ಯಂತ ಬಹಳಷ್ಟು ಒಂದು ಕಲಿಯುವ ಶ್ರಮಿಸಿ ಸಂಘಟನೆಯನ್ನ ಮಾಡ್ತಾ ಬಂದೆ. ಅದರ ಫಲಿತವಾಗಿ ಎಲ್ಲ ಬಾಲ್ ಕಮ್ಯುನಿಟಿ ನನಗೆ ಒಂದು ಅಭೂತಪೂರ್ವಕವಾದ ಬೆಂಬಲವನ್ನು ಸೂಚಿಸಿ ನನಗೆ ಒಂದು ಸ್ಥಾನವನ್ನು ನನಗೆ ಆಯ್ಕೆಯನ್ನು ಮಾಡಿದ್ದಕ್ಕೆ ಮೊದಲಿಗೆ ಅವರೆಲ್ಲರಿಗೂ ಸಮಸ್ತ ಸೌಲಭ್ಯ ಕ್ಷೇತ್ರದ ಮತದಾರ ಬಾಂಧವರಿಗೆ ನಾನು ಅನಂತ ಅನಂತ ಕೋಟಿ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ನನ್ನ ಒಂದು ಈ ಒಂದು ಸ್ಥಾನಕ್ಕೆ ಬಹಳಷ್ಟು ಒಂದು ಎಲ್ಲ ರೀತಿಯಿಂದ ಫೇಸ್ ಮಾಡಿದ್ದೇನೆ. ಹೇಳಕ್ಕೆ ಹೋದ್ರೆ ಬಹಳಷ್ಟು ಚಾಲೆಂಜಿಂಗ್ಗಳಿದೆ ಅದು ಬೇಡ, ಆದರೂ ಕೂಡ ಆ ಒಂದು ಯಾವುದಕ್ಕೂ ಹೇಳಿಕೊಂಡಿದೆ. ಒಂದು ಧೈರ್ಯದಿಂದ ಮುಂದೆ ನನ್ನ ಎಲ್ಲ ಸಹೋದರರು ಬಹಳಷ್ಟು ನನಗೆ ಒಂದು ಸಹಾಯವನ್ನು ಸಾಥ್ ನೀಡಿದ್ದಾರೆ. ಅವರಿಗೆ ಈ ಒಂದು ಗೆಲುವು ಯಾವಾಗ ಕೂಡ ಇದರಲ್ಲಿ ಪಾಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಂತೆ. ಅಲ್ಲಿಗೆ ಎಲ್ಲ ಸ್ವಾಭಿಮಾನಿ ಕಾರ್ಯಕರ್ತರು ನನ್ನ ಒಂದು ಗೆಲುವನ್ನು ಶ್ರಮಿಸಿ ಈ ಒಂದು ಸ್ಥಾನವನ್ನು ಸ್ಥಾನಮಾನವನ್ನು ನೀಡಿದ್ದೀರಿ. ನಮ್ಮೆಲ್ಲರಿಗೂ ಮುಂದಿನ ದಿನಮಾನದಲ್ಲಿ ಆ ಒಂದು 5 ವರ್ಷದಲ್ಲಿ ನಿಮ್ಮೆಲ್ಲರ ಒಂದು ಋಣವನ್ನು ಅರ್ಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಬಹಳಷ್ಟು ಅಭಿವೃದ್ಧಿ ಸೌಲಭ್ಯ ಮೂಲಭೂತ ಸೌಲಭ್ಯಗಳಿರುವಂತಹ ಕುಡಿಯುವ ನೀರಿಗಾಗಿ ಆದ್ಯತೆ ಆಗಬಹುದು, ಒಳ್ಳೆಯ ರಸ್ತೆ ನಿರ್ಮಾಣ ಆಗಿರಬಹುದು, ಕರೆಂಟಿನ ವ್ಯವಸ್ಥೆ ಆಗಿರಬಹುದು, ಅನೇಕ ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುವುದನ್ನು ಕನಸು ಸೌಲಭ್ಯ ನಮ್ಮ ದೇವಸ್ಥಾನವನ್ನು ಅವರು ಮಾನವೀಯ ದೇವಸ್ಥಾನವನ್ನು ಮಾಡುವ ಮುಖಾಂತರ ಅದನ್ನು ಒಂದು ಮಾಡಬೇಕೆನ್ನುವುದನ್ನು ಕನಸು. ಜೊತೆಗೆ ಒಂದು ಸೌಲಭ್ಯಗಳಲ್ಲಿ ಉಮ್ಮಳಿ ಮತ್ತು ಎರಗಟ್ಟಿಯಲ್ಲಿ ಒಂದು ಸುಸಿದ್ಧವಾದಂತಹ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ನಾವು ಮತ್ತು ಈಗಾಗಲೇ ಇವರು ನಮ್ಮ ಬಹಳಷ್ಟು ಚರ್ಚೆಯನ್ನು ಮಾಡಿದ್ವಿ. ಅತಿ ಶೀಘ್ರದಲ್ಲಿ ಆಗ್ತದೆ ಅದೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಅಂತ ವೆಂಕಟೇಶ್ ಮೈಸೂರು ಬಗ್ಗೆ ಒಂದು ಎಸ್ ಡಿ ಎಂ ಆಸ್ಪತ್ರೆಗಳ ಜೊತೆ ಮಾತಾಡ್ತಾ ಇದ್ದಾರೆ. ಅದು ಕೂಡ ಶೀಘ್ರದಲ್ಲಿ ಸೌಲಭ್ಯದಲ್ಲಿ ಒಂದು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕೆಲಸ ಕೂಡ ನಾವು ಬನ್ನಿ ನಾವು ಎಲ್ಲ ರೀತಿಯಲ್ಲಿ ಪರಿಹರಿಸುವಂತ ಕೆಲಸವನ್ನು ಮಾಡ್ತಿದ್ದಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಒಂದು ಬೇರೆ ಕಡೆ ಒಂದು ಬೇರೆ ಇನ್ನೊಂದು ಕಡೆ ಕಾರ್ಯಕ್ರಮ ಇರೋದ್ರಿಂದ ನಮ್ಮೆಲ್ಲರಲ್ಲಿ ನಾವು ಕ್ಷಮೆ ಯಾಚಿಸಿ ನಾನು ನಿರ್ಗಮ ಮಾಡ್ತೇನೆ. ಮತ್ತೊಮ್ಮೆ ಒಂದು ಅಭೂತಪೂರ್ವಕವಾದ ಕಾರ್ಯಕ್ರಮಕ್ಕೆ ಸ್ಪಂದಿಸುವಿಗೆ ಸಹಕರಿಸಿದ್ದಕ್ಕೆ ಗೌರವಿಸಿದ್ದಕ್ಕೆ ನಮ್ಮೆಲ್ಲರಿಗೂ ನಾವು ಚಿರೋಣೆಯಾಗಿ ಅಂತ ಧನ್ಯವಾದಗಳು. ಈ ಸಂದರ್ಭದ ಖುಷಿ ಈ ಒಂದು ಬಹಳಷ್ಟು ಶಕ್ತಿಯುತ ಶಕ್ತಿ ಇರುವಂತ ಗುರು ಗುರು ದತ್ತ ಪೀಠ ಅಂದ್ರೆ ಬಹಳಷ್ಟು ಶಕ್ತಿಯುತವಾದದ್ದು. ಬ್ರಹ್ಮ ವಿಷ್ಣು ಮಹೇಶ್ವರರು ಅವತಾರವಾಗಿರುವಂತಹ ಮೂರು
ಉಪಕರಣ ದೇವಸ್ಥಾನವನ್ನ ಸ್ವಂತ ಮನೆಯವರು ತಾವು ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ರೆ ತಾವು ಅವಕಾಶವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರದ ಅನುದಾನವನ್ನು ತರುವ ಮುಖಾಂತರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ದೇವಸ್ಥಾನವನ್ನ ಡೆವಲಪ್ಮೆಂಟ್ ಮಾಡುವಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರಗಳ ಆಶೀರ್ವಾದ ಸಹಕಾರ ಇದೇ ರೀತಿಯಲ್ಲಿ ಒಂದು ಸೌಲಭ್ಯ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡಿ ತಮ್ಮ ಮುಂದೆ ಬರ್ತೇನೆ ಇಲ್ಲದ್ರೆ ಕೊಡುವುದನ್ನು ಪುರಾಯಿಸಿ ಸ್ಪರ್ಶಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಮ್ಮ ಅನುಭವಿಸಿ ಜೈ ಜಯ.